ಬರ್ತಾ ಇದೆ ಸಂಜೀವಿನಿ ಕೊರೋನಾ ಎನ್ನುವ ಮಹಾಮಾರಿಯನ್ನ ಹೊಡೆದೋಡಿಸುವುದಕ್ಕೆ ಪುಣೆಯಿಂದ ಹೊರಟಿರುವಂತದ್ದು ರಾಜ್ಯಕ್ಕೆ ತಲುಪಲಿದೆ ಮಧ್ಯಾಹ್ನದೊತ್ತಿಗೆ ಆದರೆ ರಾಜ್ಯದಲ್ಲಿ ಕೋವಿಶೀಲ್ಡ್ ವ್ಯಾಕ್ಸಿನ್ ಹಂಚಿಕೆ ಹೇಗೆ ಮೊದಲಿಗೆ ತಲುಪುತ್ತೆ ಕೋವಿಡ್ ವ್ಯಾಕ್ಸಿನ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಕಂಪ್ಲೀಟ್ ಮಾಹಿತಿ ಈ ವ್ಯಾಕ್ಸಿನ್ ಹೇಗೆ ತಲುಪುತ್ತೆ ಮೊದಲು ಎಲ್ಲಿ ತಲುಪುತ್ತೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನೀಡತಾ ಇದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪುಣೆಯಿಂದ ಹೊರಟಂತಹ ಈ ಲಸಿಕೆ ಬೆಂಗಳೂರು ಹಾಗೂ ಬೆಳಗಾವಿಗೆ ರವಾನೆ ರಾಜ್ಯದಲ್ಲಿ ಬೆಂಗಳೂರು ಮತ್ತು ಬೆಳಗಾವಿಗೆ ರವಾನೆಯಾಗುತ್ತೆ ಬೆಂಗಳೂರು ಏರ್‌ಪೋರ್ಟ್ ನೇರವಾಗಿ ಲಸಿಕಾ ಉಗ್ರಾಣಕ್ಕೆ ತಲುಪುತ್ತೆ ಆನಂದರಾವ್ ಸರ್ಕಲ್ ಬಳಿಯ ರಾಜ್ಯ ಲಸಿಕಾ ಉಗ್ರಾಣ ವ್ಯಾಕ್ಸಿನ್ ವ್ಯಾನ್ ಮೂಲಕ ಪ್ರಾದೇಶಿಕ ಕೇಂದ್ರಗಳಿಗೆ ರವಾನೆಯಾಗುತ್ತೆ ವ್ಯಾಕ್ಸಿನ್ ಬಾಕ್ಸ್ ಗಳಿಗೆ ಸೀಲ್ ಹಾಕಿ ಲಸಿಕಾ ಕೇಂದ್ರಕ್ಕೆ ಕಳಿಸಲಾಗುತ್ತೆ ಪ್ರಾದೇಶಿಕ ಲಸಿಕಾ ಕೇಂದ್ರಗಳಿಂದ ಜಿಲ್ಲಾ ಲಸಿಕಾ ಉಗ್ರಾಣಕ್ಕೆ ವ್ಯಾಕ್ಸಿನ್ ಜಿಲ್ಲಾ ಕೇಂದ್ರದಿಂದ ತಾಲ್ಲೂಕು ತಾಲ್ಲೂಕಿನಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ವ್ಯಾಕ್ಸಿನ್ ರವಾನೆಯಾಗಿ 16 ರಿಂದ ಆ ವ್ಯಾಕ್ಸಿನ್ ಕೊರೋನಾ ವಾರಿಯರ್ ಗಳನ್ನ ತಲುಪುತ್ತೆ ಎಸಿ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ರಿಪೋರ್ಟರ್ ಮಾರುತೇಶ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಡೆಸಿದಂತ ಕೊರೋನಾ ಮಹಾಮಾರಿಗೆ ಈಗಾಗಲೇ ವ್ಯಾಕ್ಸಿನ್ ಸಿದ್ಧವಾಗಿದೆ ಪ್ರಧಾನಿ ಮೋದಿ ಅವರು ಹೇಳೋ ಪ್ರಕಾರ ಜನವರಿ 16 ನೇ ತಾರೀಕು ವ್ಯಾಕ್ಸಿನ್ ಗೆ ಚಾಲನೆ ಸಿಗುತ್ತೆ ಹಾಗಾಗಿ ಎಲ್ಲಾ ರಾಜ್ಯಗಳಿಗೂ ಕೂಡ ವ್ಯಾಕ್ಸಿನ್ ತಲುಪಿಸುವಂತ ಪ್ರಕ್ರಿಯೆ ಇನ್ನೂ ಆರಂಭ ಆಗಿದೆ ರಾಜ್ಯದಲ್ಲಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ವ್ಯಾಕ್ಸಿನ್ ಬಂದು ತಲುಪಬಹುದಾಗಿದೆ ಸೀರಂ ಇನ್ಸ್ಟಿಟ್ಯೂಟ್ ನಲ್ಲಿ ಈಗಾಗಲೇ ರೆಡಿ ಆಗಿರುವಂತ ಕೋವಿಶೀಲ್ಡ್ ವ್ಯಾಕ್ಸಿನ್ ಮೊದಲ ಹಂತದಲ್ಲಿ ಆರೋಗ್ಯ ಕಾರ್ಯಕರ್ತರಿಗೆ ನೀಡಲಾಗ್ತಾ ಇರುವಂತದ್ದು ಹಾಗಾಗಿ ವ್ಯಾಕ್ಸಿನ್ ಎಲ್ಲಿಂದ ಹೇಗೆ ಬರುತ್ತೆ ಮತ್ತು ಬೆಂಗಳೂರು ಬೆಳಗಾವಿ ಹೇಗೆ ತಲುಪುತ್ತೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ತಲುಪುವಂತ ವಿಧಾನ ಹೇಗೆ ಅನ್ನೋದರ ಕುರಿತಾಗಿ ನಾನು ಮಾಹಿತಿ ನೀಡುತ್ತಾ ಹೋಗ್ತೀನಿ ಮೊದಲು ಸೀರಂ ಇನ್ಸ್ಟಿಟ್ಯೂಟ್ ನಿಂದ ಉತ್ಪಾದನೆಯಾದಂತ ವ್ಯಾಕ್ಸಿನ್ ನೇರವಾಗಿ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್‌ಪೋರ್ಟ್ ಗೆ ಬರುತ್ತೆ ಸೋ ಅಲ್ಲಿಂದ ರಾಜ್ಯ ಲಸಿಕಾ ಉಗ್ರಾಣಕ್ಕೆ ಅಂದ್ರೆ ಸ್ಟೇಟ್ ವ್ಯಾಕ್ಸಿನ್ ಸ್ಟೋರ್ ಅಂತ ಇರುತ್ತೆ ಅಲ್ಲಿಗೆ ಬರುತ್ತೆ ಬೆಂಗಳೂರು ಬಂದ್ರೆ ಬೆಂಗಳೂರಿನಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ತಲುಪಿಸೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ರಾಜ್ಯದಲ್ಲಿ ಎರಡು ಕೇಂದ್ರಗಳಿಗೆ ಮೊದಲು ವ್ಯಾಕ್ಸಿನ್ ಬರುತ್ತೆ ಸೀರಂ ಇನ್ಸ್ಟಿಟ್ಯೂಟ್ ಇಂದ ನೇರವಾಗಿ ಕೆಂಪೇಗೌಡ ಏರ್‌ಪೋರ್ಟ್ ಮತ್ತೊಂದು ಬೆಳಗಾವಿಗೆ ತಲುಪುವಂತದ್ದು ಹಾಗಾಗಿ ನಾನು ಬೆಂಗಳೂರಿನ ಸ್ಟೇಟ್ ವ್ಯಾಕ್ಸಿನ್ ಸ್ಟೋರ್ನ ಮುಂಭಾಗದಲ್ಲಿ ಇದ್ದೇನೆ ಸೋ ಇಲ್ಲಿ ಸುಮಾರು 35 ರಿಂದ 40,000 ವಯಲ್ಸ್ ಗಳನ್ನು ಶೇಖರಣೆ ಮಾಡಬಹುದಾದಂತ ಸ್ಟೋರೇಜ್ ಕೆಪಾಸಿಟಿ ಇರುವಂತ ಸ್ಟೇಟ್ ವ್ಯಾಕ್ಸಿನ್ ಸ್ಟೋರ್ ಇದು ಸದ್ಯಕ್ಕೆ ಈಗ ಇರುವಂತ ವ್ಯಾಕ್ಸಿನ್ ಅನ್ನು 2 ಡಿಗ್ರಿಯಿಂದ ಅಂದ್ರೆ +2 ಡಿಗ್ರಿಯಿಂದ 8 ಡಿಗ್ರಿಯ ತನಕ ಸ್ಟೋರ್ ಮಾಡುವಂತ ಕೆಪಾಸಿಟಿ ಇದೆ ಅಷ್ಟು ಕೋಲ್ಡ್ ಇದ್ರೆ ಸಾಕು ಮಾಮೂಲಿ ಮನೆಗಳಲ್ಲಿ ಬಳಸುವಂತ ಫ್ರಿಡ್ಜ್ ನಲ್ಲಿ ಕೂಡ ಸ್ಟೋರ್ ಮಾಡಬಹುದು ಸೋ ಇದು ವಾಕ್ ಇನ್ ಕೂಲರ್ ಇಲ್ಲಿ ಸುಮಾರು 35 ರಿಂದ 40,000 ವಯಲ್ಸ್ ಗಳನ್ನು ಇಡಬಹುದು ವಯಲ್ಸ್ ಅಂತ ಹೇಳಿದ್ರೆ ನಿಮಗೆ ವ್ಯಾಕ್ಸಿನ್ ಹಾಕುವಂತ ಸಂದರ್ಭದಲ್ಲಿ ಒಂದು ಟ್ಯೂಬ್ ಕೂಡ ನೋಡಿರ್ತೀರಾ ಸೋ ಅದನ್ನ ವಯಲ್ಸ್ ಅಂತ ಕರೀತೀವಿ ಅದರಲ್ಲಿ ಈಗ ಸದ್ಯಕ್ಕೆ ಇರುವಂತದ್ದು ಒಂದು ವಯಲ್ ನಲ್ಲಿ 10 ml ಇರುತ್ತೆ 0.5 ml ಒಂದು ಡೋಸ್ ಕೊಡ್ತಾರೆ ಅಂದ್ರೆ 20 ಡೋಸ್ ಗಳಿಗೆ ನಾವು ಲೆಕ್ಕಕ್ಕೆ ತೆಗೆದುಕೊಂಡ್ರೆ ಹತ್ತತ್ರ 4 ರಿಂದ 5 ಲಕ್ಷ ಡೋಸ್ ಗಳನ್ನು ಸ್ಟೋರ್ ಮಾಡಿ ಇಡಬಹುದಾದಂತ ಕೆಪಾಸಿಟಿ ಇರುವಂತ ವಾಕ್ ಇನ್ ಕೂಲರ್ ಇದು ಸೋ ಹಾಗಾಗಿ ಇಲ್ಲಿ ಟೆಂಪರೇಚರ್ ಚೆಕಿಂಗ್ ನಡೀತಾನೆ ಇರುತ್ತೆ ನಿರಂತರವಾಗಿ ಸೋ ಸೀರಂ ಇನ್ಸ್ಟಿಟ್ಯೂಟ್ ನಲ್ಲಿ ಉತ್ಪಾದನೆಯಾದಂತ ವ್ಯಾಕ್ಸಿನ್ ಮೊದಲು ಈ ಸ್ಟೇಟ್ ವ್ಯಾಕ್ಸಿನ್ ಸ್ಟೋರೇಜ್ ಗೆ ಬರುತ್ತೆ ಸೋ ಸದ್ಯಕ್ಕೆ ಈಗ ಆರೋಗ್ಯ ಇಲಾಖೆ ಐಡೆಂಟಿಫೈ ಮಾಡಿರೋ ಪ್ರಕಾರ ಎರಡು ಬೆಳಗಾವಿ ಮತ್ತು ಬೆಂಗಳೂರಿಗೆ ಬಂದಂತ ವ್ಯಾಕ್ಸಿನ್ ಗಳು 5 ರೀಜನಲ್ ವ್ಯಾಕ್ಸಿನ್ ಸೆಂಟರ್ ಗೆ ಹೋಗುತ್ತೆ ಬೆಂಗಳೂರಿನಿಂದ ನೇರವಾಗಿ ದಕ್ಷಿಣ ಕನ್ನಡ ಚಿತ್ರದುರ್ಗ ಮತ್ತು ಮೈಸೂರು ಈ ಮೂರು ವ್ಯಾಕ್ಸಿನ್ ರೀಜನಲ್ ವ್ಯಾಕ್ಸಿನ್ ಸ್ಟೋರ್ ಗೆ ತಲುಪುತ್ತೆ ಸೋ ಬೆಳಗಾವಿಗೆ ಬಂದಂತ ವ್ಯಾಕ್ಸಿನ್ ಬಾಗಲಕೋಟೆ ಈ ಭಾಗಕ್ಕೆ ತಲುಪಿಸುವಂತ ಕೆಲಸವನ್ನ ಆಗುತ್ತೆ ಸೋ 0.5 ml ಇರುವಂತ ವ್ಯಾಕ್ಸಿನ್ ಅದು ಒಂದು ವಯಲ್ ನಲ್ಲಿ 10 ml ಇರುತ್ತೆ ಸೋ ಅಂದ್ರೆ ಒಂದು ವಯಲ್ ನಲ್ಲಿ ನಾವು 20 ಡೋಸ್ ಗಳನ್ನು ಕೊಡಬಹುದು 10 ಜನರಿಗೆ ಕಂಪ್ಲೀಟ್ ಆಗಿ ಎರಡು ಡೋಸ್ ಕೊಡೋದಾದ್ರೆ 10 ಜನರಿಗೆ ಒಂದು ವಯಲ್ನ ಬಳಸಿ ನಾವು ಕೊಡಬಹುದಾಗಿದೆ ಜನವರಿ 16 ನೇ ತಾರೀಕು ಕೋವಿಡ್ ವ್ಯಾಕ್ಸಿನ್ ಸಾರ್ವಜನಿಕವಾಗಿ ನೀಡುವಂತ ಅಂದ್ರೆ ಯೂನಿವರ್ಸಲ್ ವ್ಯಾಕ್ಸಿನೇಷನ್ ಅಂತ ಹೇಳ್ತಾರೆ ಸೋ ಅದಕ್ಕೆ ಚಾಲನೆ ಕೂಡ ಸಿಗುವಂತದ್ದಿದೆ ಕರ್ನಾಟಕದ ಅಂದ್ರೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ವ್ಯಾಕ್ಸಿನೇಷನ್ ಸೆಂಟರ್ ಮತ್ತು ಹುಬ್ಬಳ್ಳಿಯ ಮತ್ತೊಂದು ವ್ಯಾಕ್ಸಿನೇಷನ್ ಸೆಂಟರ್ಗೆ ಪ್ರಧಾನಿ ಮೋದಿಯವರೇ ಚಾಲನೆ ಕೊಡ್ತಾರೆ ಥ್ರೂ ವೆಬ್ ಮೂಲಕ ಸೋ ಹಾಗಾಗಿ ಅಷ್ಟರ ಒಳಗೆ ಎಲ್ಲ ಕೇಂದ್ರಗಳಿಗೂ ವ್ಯಾಕ್ಸಿನ್ ತಲುಪಿಸುವಂತ ಕೆಲಸ ಕೂಡ ಮಾಡಬೇಕಾಗುತ್ತೆ ಇನ್ನು ಯಾವುದೇ ಕ್ಷಣದಲ್ಲೂ ವ್ಯಾಕ್ಸಿನ್ ರಾಜ್ಯಕ್ಕೆ ಬಂದರೆ ಅದನ್ನು ಬೇರೆ ಬೇರೆ ಜಿಲ್ಲಾ ಕೇಂದ್ರ ತಾಲೂಕು ಕೇಂದ್ರ ಮತ್ತು ರೀಜನಲ್ ಕೇಂದ್ರಗಳಿಗೆ ತಲುಪಿಸೋದಕ್ಕೆ ಆರೋಗ್ಯ ಇಲಾಖೆ ಕೂಡ ಸನ್ನದ್ಧವಾಗಿದೆ ಕ್ಯಾಮೆರಾನ್ ಪ್ರಸಾದ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.